Hi friends, welcome to my YouTube channel. Please like me and share me and subscribe. Namaskar friends, ellarigu nan hesaru Netra anta, Netravati anta. Ig maartira saro namma amma nange helikottiddu. Bantirige athwa sheetha, negadi, Sheetha, negadi, kemmu, jwara, ಕಫ ಇರೋರಿಗೆ ಸಾರು ಮಾಡಿದ್ರೆ ತುಂಬ ಒಳ್ಳೆಯದು, ಪಟ್ಟಂತ ಒಂದು ದಿವಸಕ್ಕೆ ಕಮ್ಮಿ ಆಗುತ್ತೆ. ಈ ಸಾರು ಮಾಡೋದು ಹೆಂಗೆ ಅಂದರೆ, ಈ ಹೆಸರುಕಾಳು ಹಾಲಿನ ಸಾರು ಮಾಡುವ ವಿಧಾನ. ಸ್ಟೌವ್ಗೆ ಪಾತ್ರೆಯಲ್ಲಿ ನೀರಿಕ್ಕಿ ನೀರು ಚೆನ್ನಾಗಿ ಬೆಂದ ಮೇಲೆ, ನೀರು ಮಳೆದ ಮೇಲೆ ಹೆಸರುಕಾಳು ಹಾಕಬೇಕು. ಹೆಸರುಕಾಳು ಇಲ್ಲ ಅಂದರೆ ಮನೆಯಲ್ಲಿ ಅವರೆಕಾಳು, ಉರಿದಿರೋ ಅವರೆಕಾಳು ಹಾಕಿ ಬೇಯಿಸಬೇಕು. ಅದಕ್ಕೆ ಹುಳಿಕಾಯಿ, ಅಡ್ಲಕಾಯಿ ಹಾಕ್ಬೋದು. ಅಡ್ಲಕಾಯಿ ಇಲ್ಲ ಅಂದರೆ ಹುಳಿಕಾಯಿ ಹಾಕ್ಬೋದು. ಆ ಅಡ್ಲಕಾಯಿ ಅಥವಾ ಹುಳಿಕಾಯಿ, ಬದನೆಕಾಯಿ ಹಾಕ್ಬೋದು ಫ್ರೆಂಡ್ಸ್. ಇದಕ್ಕೆ ಕಾಯಿಚೂರು, ಮೆಣಸು, ಗಸಗಸೆ, ಅಕ್ಕಿ, ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ ಇವೆಲ್ಲ ಇಷ್ಟನ್ನು ಮಸಾಲೆ ಮಿಕ್ಸಿ ಜಲ್ರಲ್ಲಿ ರುಬ್ಕೋಬೇಕು. ಸಾರಿಗೆ ಬೇಕಾಗುವ ಪದಾರ್ಥ ಅರ್ಧ ಬೆಂದ ಮೇಲೆ ಅಡ್ಲಕಾಯಿ ಹಾಕ್ಬೇಕು. ತರಕಾರಿ ಅಡ್ಲಕಾಯಿ, ಅಡ್ಲಕಾಯಿ ಸಣ್ಣಗೆ ಹಚ್ಚಿರೋದು. ಫಸ್ಟ್ ಒಣಮೆಣಸಿನಕಾಯಿ, ಅಕ್ಕಿ, ಅಕ್ಕಿ, ಗಸಗಸೆ, ಗಸಗಸೆ, ಮೆಣಸು. ಮಿಕ್ಸಿಲಿ ಪೌಡ್ರ್ ಮಾಡ್ಕೋಬೇಕು ಫ್ರೆಂಡ್, ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು. ಪುಡಿ ಮಾಡಬೇಕು. ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಪೌಡ್ರ್ ಆಗಿದೆಯೇ ಇಲ್ಲ ಅಂತ. ಖಾರಕ್ಕೆ ತಕ್ಕಷ್ಟು ಒಣಮೆಣಸು ಪುಡಿ ಹಾಕ್ತೀವಿ. ಈ ಪುಡಿ ಮಾಡಿದ್ದನ್ನ ಪುಡಿ ಮಾಡಿರ್ತೀವಲ್ಲ ಅದನ್ನ ಒಂದು ಬಟ್ಲಿಗೆ ಹಾಕೊಬೇಕು. ನೋಡಿ ಫ್ರೆಂಡ್ಸ್, ಆಗ್ತಾ ಇದೆ ಪುಡಿ ಮಿಕ್ಸಿಲಿ. ಹಾಂ, ಈಗ ಆಗಿದೆ. ಇದು ಒಂದು ಬಟ್ಲಿಗೆ ಹಾಕೊಬೇಕು. ನೋಡಿ ಫ್ರೆಂಡ್ಸ್, ಒಂದು ಬಟ್ಲಿಗೆ ಹಾಕೋಬೇಕು. ಒಂದು ಬಟ್ಲಿಗೆ ಹಾಕೊಂಡ ನಂತರ ಕಾಯಿಚೂರು ಪುಡಿ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಕಾಯಿಚೂರು ಹಾಕ್ಕೊತಾ ಇದ್ದೀನಿ. ಕಾಯಿಚೂರು ಪುಡಿ ಮಾಡ್ತಾ ಇದ್ದೀನಿ. ಕಾಯಿಚೂರನ್ನ ಪುಡಿ ಹಾಕ್ತಾ ಇದ್ದೀನಿ. ಪುಡಿಯಾದ ನಂತರ ಬೆಳ್ಳುಳ್ಳಿ ಹಾಕ್ಬೇಕು. ಬೆಳ್ಳುಳ್ಳಿನೂ ಪುಡಿ ಮಾಡ್ಕೊಬೇಕು. ಇನ್ನಷ್ಟು ಪುಡಿ ಮಾಡಿದ್ದೀವಲ್ಲ, ಒಣಮೆಣಸಿನಕಾಯಿ, ಮೆಣಸು, ಅಕ್ಕಿ, ಗಸಗಸೆ, ಅದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು. ಚೆನ್ನಾಗಿ ನುಣ್ಣಕ್ಕೆ ಎಲ್ಲ ಫುಲ್ಲು ನುಣ್ಣಕ್ಕೆ ರುಬ್ಕೋಬೇಕು. ಮಸಾಲೆ ಕಾಲ್ಗಾಕೋ ಮಸಾಲೆ ಪದಾರ್ಥ ಇದು. ಈಗ ನೀರು ಹಾಕ್ಬೇಕು ಒಂಚೂರು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ರುಬ್ಬಕ್ಕೆ. ಸ್ವಲ್ಪ ನೀರು, ಚೆನ್ನಾಗಿ ರುಬ್ಬಿ ಇದನ್ನು ಒಂದು ಬಟ್ಲಿಗೆ ಎತ್ಕೊಬೇಕು. ಇನ್ನೂ ಒಂಚೂರು ನೀರು ಹಾಕ್ತಿದ್ದೀನಿ ಫ್ರೆಂಡ್ಸ್. ಹಾಕ್ತಾ ಇದ್ದೀನಿ. ಯಾಕಂದರೆ ತುಂಬ ಇರೋದ್ರಿಂದ ಅದು ಪುಡಿ ಆಗ್ತಿಲ್ಲ. ಅರ್ಧ ಅದನ್ನು ಒಂದು ಗೋಲ್ಗೆ ಎತ್ಕೊಂಡು ನೀರು ಹಾಕ್ತೀನಿ. ಅರ್ಧ ಎತ್ಕೊಂಡು ಫ್ರೆಂಡ್ಸ್ ರುಬ್ಬ, ಅದು ತುಂಬ ಇರೋದ್ರಿಂದ ಪುಡಿ ಆಗ್ತಿಲ್ಲ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೋಬೇಕು ಫ್ರೆಂಡ್ಸ್ ಅದನ್ನು. ಅಕ್ಕಿ
ಎತ್ಕೋಬೇಕು ಫ್ರೆಂಡ್ಸ್. ಅದನ್ನು ನುಣ್ಣಗಾಗಿದೆ, ಒಂದು ಬಟ್ಲಿಗೆ ಎತ್ಕೊಂಡಿದ್ದೀನಿ ಫ್ರೆಂಡ್ಸ್. ಅವಾಗ ಅರ್ಧ ಮಸಾಲೆ ರುಬ್ಬಿ ಎತ್ತಿದ್ನಲ್ಲ ಅದನ್ನು ಹಾಕಿ ಫುಲ್ಲು ರುಬ್ಕೋಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಹೆಸರುಕಾಳು ಬೆಂದಿದೆ ನೋಡೋಣ. ಬೇಯಬೇಕು. ಬೇಯ್ತಾ ಇದೆ, ಬೆಂದಿದೆ ಫ್ರೆಂಡ್ಸ್. ಇದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಬೇಯ್ತಾ ಇದೆ ನೋಡಿ ಫ್ರೆಂಡ್ಸ್, ಬೆಂದಿದೆ. ಬೆಂದಿದೆ ಒಂಚೂರು ನೋಡಿ, ಇನ್ನೂ ಬೇಯಬೇಕು ಫ್ರೆಂಡ್ಸ್. ಇದು ಗೊತ್ತಾಗ್ತಾ ಇದೆ ಹೆಸರುಕಾಳು, ಇನ್ನೂ ಬೇಯಬೇಕು ನೋಡಿ ಫ್ರೆಂಡ್ಸ್. ಸೂಪರ್ ಆಗಿ ಬೆಂದಿದೆ. ಈಗ ಬೆಂದಿದೆ ಅದು ಅರ್ಧ ಹೆಸರುಕಾಳು. ಇದು ಅಡ್ಲಕಾಯಿ ಹಾಕ್ತಾ ಇದ್ದೀನಿ ಬೇಯಕ್ಕೆ. ಚೆನ್ನಾಗಿ ತೊಳೆದು ಹಾಕಬೇಕು ಫ್ರೆಂಡ್ಸ್. ಅದಕ್ಕೆ ಹಾಕ್ತಾ ಇದ್ದೀನಿ. ಈಗ ಮಸಾಲೆನೂ ಅದ್ರ ಜೊತೆಗೆ ಹಾಕ್ಬೇಕು ಫ್ರೆಂಡ್ಸ್. ಉಬ್ಬಿರೋ ಮಸಾಲೆ, ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ, ಉಪ್ಪು ಸಾಲಿಲ್ಲ ಅಂದರೆ ಉಪ್ಪು ಹಾಕ್ಬೇಕು ಫ್ರೆಂಡ್ಸ್. ಅದಕ್ಕೆ ಗಟ್ಟಿಗಿರಬಾರ್ದು, ನೀರಾಗೂ ಇರಬಾರ್ದು, ಒಂದು ಲೆವೆಲಲ್ಲಿ ಇರಬೇಕು ಫ್ರೆಂಡ್ಸ್. ಅದು ಮೀಡಿಯಮ್ ಆಗಿ ಇರಬೇಕು ಫ್ರೆಂಡ್ಸ್. ಅದು ಸಾರು ಗಟ್ಟಿಗಿರಬಾರ್ದು, ತುಂಬ ತೆಳ್ಳಗೆ ಇರ್ಬೋದು, ಒಂದು ಮೀಡಿಯಮ್ ಆಗಿರಬೇಕು. ಬೇಯ್ತಾ ಇದೆ, ಹೆಸರುಕಾಳು ಅರ್ಧ ಬೆಂದ ಮೇಲೆ ಹಾಕ್ತಾರೆ ಫ್ರೆಂಡ್ಸ್. ಕಲ್ಲಿಲ್ಲಂದ್ರೆ ಹೆಸರುಕಾಳು ತುಂಬ ಬೆಂದರೆ ಚೆನ್ನಾಗಿರಲ್ಲ. ಬೇಯ್ತಾ ಇದೆ ಫ್ರೆಂಡ್ಸ್, ಈಗ ಆಗಿದೆ ಹೆಸರುಕಾಳು ಬೆಂದಿದೆ. ಬೇಯ್ತೈತೆ ನೋಡಿ, ಬೇಯ್ತೈತೆ. ಇವಾಗ ಬನ್ನಿ ಒಂಚೂರು ಹಾಲು ಏನ ಹಾಲು ಮುಕ್ಕಾಲು ಬೆಂದಿದೆ ಫ್ರೆಂಡ್ಸ್. ಈ ನಂದಿನಿ ಹಾಲನ್ನ ಬೇರೆ ಹಾಕ್ಬಾರ್ದು, ನಂದಿನಿ ಹಾಲು ಹಾಕ್ಬೇಕು. ಕಾಲು ಲೀಟ್ರ್ ಹಾಕ್ಬೋದು ಫ್ರೆಂಡ್ಸ್. ನಿಮಗೆ ಹಾಲು ಕುಡಿಯೋಕ್ಕಾಗಲ್ಲ ಅಂದರೆ ಒಂದು ಲೋಟನೂ ಹಾಕ್ಬೋದು. ಭತ್ತ ಹಾಲು ಹಾಕ್ಲೇಬೇಕು ಅದಕ್ಕೆ ನೋಡಿ. ನಂದಿನಿ ಚಿಕ್ಕ ಲೋಟಲ್ಲೂ ಹಾಕ್ಬೋದು, ಇಲ್ಲ ನಮ್ಗೆ ಹಾಲು ಇಷ್ಟ ಆಗುತ್ತೆ ಅಂದರೆ ಕಾಲು ಲೀಟ್ರ್ ಹಾಕ್ಬೇಕು ಫ್ರೆಂಡ್ಸ್. ಮಿನಿಮಮ್ ಕಾಲು ಲೀಟ್ರ್ ಹಾಕ್ಬೋದು. ಈಗ ಬೇಯ್ತಾ ಇದೆ ಫ್ರೆಂಡ್ಸ್. ಹಾಲು ಹಾಕಿದ್ರೆ ಏನು ನೋಡಿಲ್ಲ, ಹೊಡೆದೋಗುತ್ತೆ ಅನ್ನೋದೇನಿಲ್ಲ. ಬೇಯುತ್ತೆ, ಚೆನ್ನಾಗಿರುತ್ತೆ ಟೇಸ್ಟ್. ಈ ಸಾರು ತಿಂದರೆ ಬಿಸಿ ಮುದ್ದೆಗೆ, ಅನ್ನಕ್ಕೆ ಅಥವಾ ಚಪಾತಿಗೆ ತಿಂದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮುದ್ದೆಗಂತೂ ಸೂಪರಾಗಿರುತ್ತೆ ಇದು. ಒಂದು ದಿವ್ಸಕ್ಕೆ ತಿಂದರೆ ಸಾಕು, ಶೀತ ನೆಗಡಿ ಕೆಮ್ಮು ಕಫ ಎಲ್ಲ ಹೋಗುತ್ತೆ ಹೋಗುತ್ತೆ. ಇದು ಮೈ ಬಾಡಿ ಬಿಸಿಯಾಗಿರುತ್ತೆ ಸಾರು ತಿಂದರೆ. ಬಾಣ್ತಿರು ತುಂಬ ಒಳ್ಳೆಯದು, ನೆಗಡಿ ಶೀತ ಕೆಮ್ಮು ಬರೋರು ತುಂಬ ಒಳ್ಳೆಯದು ಸಾರು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್. ಮರ್ತ್ಕೋಬೇಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.